ಒಂದು ಸರಿ ಏನಾಗಿತ್ತು, ಸಿದ್ಧಲಿಂಗ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಸ್ನಾಗ ಬರಕತ್ತಿದ್ದೆ. ಬಸ್ನಾಗ ಬರ್ಬೇಕಾದ್ರೆ ಹುಬ್ಬಳ್ಳಿಯಿಂದ ಹಿಡಿದು ದಾವಣಗೆರೆ ತನಕ ನೋಡೇ ನೋಡಿದ. ಪಾಪ ಡ್ರೈವರ್ ಹಂಗೆ ಗೇರ್ ಹಾಕೋದು ಹಾಕೋದು ತೆಗಿಯೋದು ಈಚೆ ಕಡೆ ಹೋಗಿದ್ದು ಹಿಂಗೆಲ್ಲ ಮಾಡಕತ್ತಿದ್ದ. ಏನು ತಿಳ್ಕೊಂಡ ಸಿದ್ಧಲಿಂಗ ಪಾಪ ಎಷ್ಟು ತ್ರಾಸ ತೊಗೊಳಕತ್ತಾನಲ್ಲ ಅಂತ ತಿಳ್ಕೊಂಡು ದಾವಣಗೆರೆಗೆ ಊಟಕ್ಕೇನು ಬಿಟ್ಟಿದ್ರು ಅಲ್ಲಿ ಬಡ 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 ಗೇರ್ ಕಿತ್ತು ಬಾಜುಕ ಇಟ್ಬಿಟ್ಟು ಅವ್ರು ಡ್ರೈವರ್ ಬಂದು ಸೀಟ್ ಮೇಲೆ ಹೈತು ನೋಡ್ತಾರ ಗೇರ ಇಲ್ಲ ಇಲ್ಲಿ ಇವ್ನು ಗೇರ್ ಇಲ್ಲ ಏನಾಯ್ತು ಏನಾಯ್ತಂತ ಡ್ರೈವರ್ ಹಂಗೆ ಅನ್ನೋದಕ್ಕೆ ಸಿದ್ಧಲಿಂಗ ಹೇಳಿದ. ಸಾಹೇಬ್ರ ಏನು ಹುಡುಕಾಡಕತ್ತೀರಿ ನೀವು ಅಂದ. ಗೇರ್ ಇತ್ತಲ್ಲ ಇಲ್ಲೇ ಏನು ನಿಮ್ಮ ತ್ರಾಸು ನೋಡೋಕ್ಕಾಗದಕ್ಕೆ ತೆಗೆದು ಇಲ್ಲಿಟ್ಟೆ ನೋಡ್ರಪ್ಪ ತೋರಿ ಅಂತ ಕೈ ಹಾಕಿ ಕೊಟ್ಬಿಟ್ಟು. ಯಾಕಂದ್ರೆ ಇವ್ನು ಗೇರು ಕೀಳಾಕತ್ತಾನಂತ ಮಾಡ್ಯಾನ ಅಲ್ಲಿಂದ ಹಿಡಿದು ದಾವಣಗೆರೆ ಮಠ ಹಿಂಗೆ ಮಾಡಿ ಗೇರ್ ಕಿತ್ತು ಇಟ್ಟುಬಿಟ್ಟಿವ. ಇಂಥ ಸಿದ್ಧಲಿಂಗ ಮೊದಲ ನಾಟಕದೊಳಗೆ ಈ ಸಿದ್ಧಲಿಂಗ ಒಂದು ಪಾತ್ರ ಮಾಡಿದ್ದ. ನೀವು ಹಳ್ಳಿ ಒಳಗೆ ನಾಟಕ ನೋಡಿರ್ಬೋದು. ಹಳ್ಳಿ ಒಳಗೆ ನಾಟಕ ಅಂದ್ರೆ ಇಡೀ ಸ್ಟೇಜ್ ತುಂಬ ಎಲ್ಲ ಗೆಸ್ಟ್ಗಳ್ನ ಹಾಕಿರ್ತಾರೆ ಮೊದಲವರು. ಅಂದ್ರೆ ಈ ಪಾತ್ರದವರು ತಳಗ ಹಾಕಿರ್ತಾರೆ ಸ್ಟೇಜ್ ಬಿಟ್ಟು. ಆ ಮಾಲಾರ್ಪಣೆ ಅದು ಇದು ಎಲ್ಲ ಮಾಡಿ ಇಳದಿಂದ ಈ ಪಾತ್ರಧಾರಿಗಳಿಗೆ ಆಯರ್ ಹಾಕಕ್ಕೆ ಶುರು ಮಾಡ್ತಾರೆ. ಇವ್ರು ಆಯರ್ ಅಷ್ಟು ಸ್ಟೇಜ್ ಮೇಲೆ ಬಂದ ಇವರು ಮೈಕ್ನೊಳಗೆ ಹೇಳ್ತಿರ್ತಾರೆ, ಹಾಂ ನಮ್ಮ ಅಣ್ಣನವರಾದ ಇವರು 5 ರೂಪಾಯಿ ಆಯರ್ ಕೊಟ್ಟಿದ್ದಾರೆ, ಇದು 5 ರೂಪಾಯಿ ಅಲ್ಲ 5,000 ಎಂದು ಸ್ವೀಕಾರ ಮಾಡುತ್ತೇನೆ. ಮತ್ತೊಬ್ಬಗೆ 10 ರೂಪಾಯಿ ಕೊಟ್ಕೊಳ್ಳಿ ಅಂದ್ರೆ ಅವ 10 ರೂಪಾಯಿ ಅಲ್ಲ 10,000 ಎಂದು ಸ್ವೀಕಾರ ಮಾಡುತ್ತೇನೆ. ಹಿಂಗೆಲ್ಲ ಹೇಳ್ತಿರ್ತಾರೆ. ಅದೇನಾಯ್ತು, ಸಿದ್ಧಲಿಂಗನ ಮಾವ ನಾಟಕ ನೋಡಕ್ಕೆ ಬಂದಾನ, ಪಾಪ ಹುಡುಕ್ಯಾಡನ ಕಿಸಿದಾಗ ರೊಕ್ಕನ ಇಲ್ಲ. ಹಿಂಗೆ ಅಲ್ಲೇ ಬಾಜುಕ್ಕೆ ಮನಿ ಇತ್ತಂತ ಹೋದಂತ ಅಲ್ಲಿ ಮನ್ಯಾಗ ಹುಡುಕಾಡ್ಯಾನ, ಮನ್ಯಾಗ ರೊಕ್ಕ ಸಿಕ್ಕಿಲ್ಲ, ಒಂದು ಸಣ್ಣ ಪ್ಲೇಟ್ ಸಿಕ್ಕಿಬಿಟ್ಟತ್ತವ ಸ್ಟೀಲಿಂದು. ಆ ಪ್ಲೇಟ್ ತೊಗೊಂಡು ಬಂದವನ ಅಂದ್ರೆ ನಮ್ಮ ಅಳಿಯನಾದ ಸಿದ್ಧಲಿಂಗನಿಗೆ ಈ ಪ್ಲೇಟನ್ನು ಆಯರ್ ಮಾಡಿದ್ದೇನೆ ಅನ್ನೋ ಕೊಟ್ಟ. ಇವ್ನು ಸಿದ್ಧಲಿಂಗಗೆ ಎಲ್ಲರೂ ಹೇಳಿದ್ದು ಕೇಳಿದ್ದು ರೂಢ. 5 ರೂಪಾಯಿ ಕೊಟ್ಟವಂಗೆ 5,000 ಅನ್ನೋದು, 10 ರೂಪಾಯಿ ಕೊಟ್ಟವಂಗೆ 10,000 ಅನ್ನೋದು, ಹಿಂಗೆಲ್ಲ ರೂಢ ಆಗಿಬಿಟ್ಟಿತ್ತಲ್ಲ. ಇವಾಗ ದಿಕ್ಕ ತಿಳಿದಂಗೆ ಆಗಿಬಿಟ್ಟತಿ ಪ್ಲೇಟ್ ಕೊಟ್ಕೊಳ್ಳೆ. ಆದರೂ ಒಟ್ಟು ವಿಚಾರ ಮಾಡಿ ಸಿದ್ಧಲಿಂಗ ತೊಗೊಂಡವನ ಪ್ಲೇಟು. ನಮ್ಮ ಮಾವನವರಾದ ಮಾದೇವಪ್ಪನವರು ಈ ಪ್ಲೇಟನ್ನು ಕೊಟ್ಟಿದ್ದಾರೆ, ಇದು ಪ್ಲೇಟ್ ಅಲ್ಲ ಪರಾತ ಎಂದು ಸ್ವೀಕಾರ ಮಾಡುತ್ತೇನೆ ಅಂತ ಅಂದ. ಹಿಂಗೆ ಹಾಸಿ ನೋಡ್ಕೊತಾವ್ರಿ, ಸಾಕಷ್ಟು ಕಡೆ ಹಾಸಿರ್ತಾವ, ಇಂಥಲ್ಲೇ ಹಾಸಿರ್ತಾವ ಅಂತ ಹೇಳಿಕ್ ಬಿಡ್ಬಲ್ಲ. ಆ ನಾಟಕದೊಳಗೆ ಒಮ್ಮೆ ಒಂದು ಹಾಡು ಹಾಡಕ್ಕೆ ಕೊಟ್ಬಿಟ್ರೆ ಸಿದ್ಧಲಿಂಗಗೆ, ಸಿದ್ಧಲಿಂಗ ಏನು ರಾಗ ಹಚ್ಚಿ ಹಾಡು ಹಾಡಕ್ಕೆ ಶುರು ಮಾಡಿಬಿಟ್ಟನು. ಒಬ್ಬ ಅವ್ನು ದೂರಿಂದ ಒಂದು ಚಪ್ಪಲ ಒಗೆದ್ಬಿಟ್ಟಾನ ಸ್ಟೇಜಿಗೆ. ಆ ಚಪ್ಪಲ್ ಬಂದ ಕುಳೆ ಅಂದ್ರೆ ಆ ಚಪ್ಪಲ್ ಹಿಡಿದು ಹಿಂಗ್ ಕಿವಿಗೆ ಹಿಡ್ಕೊಂಡು ಹಾಡಕತ್ಬಿಟ್ಟಂತ ಮತ್ತ ಓ ಅಂಥೇಳಿ ಅವ್ನು ತಬಲ ಬಾರಿಸವ. ಏ ಚಪ್ಪಲ್ ಒಗದಾರ ಒಂದು ಹಿಡ್ಕೊಂಡು ಹಾಡಕತ್ತೀನಿ ನೀನು ಬಿಡದನ ಅನ್ನೋವಂತ ತಬಲಾದ ಅವನು. ನೀವು ಸಿದ್ಧಲಿಂಗ ಏನು ಅನ್ಬೇಕು ಅವಾಗ, ಏ ಸುಮ್ಮನೆ ಬಾರಿಸ್ನಿ, ನಾವು ಇನ್ನೊಂದು ಚಪ್ಪಲ್ ಬರು ಮಟ್ಟ ಹಾಡವನ ನಾ ಹಿಂಗ ಅಂದಂತ. ಅಂದಿ ಮಕ್ಕಳು ಹೆಂಗಿರ್ಬೇಕಂದ್ರೆ ಅಗದಿ ಫ್ರೆಂಡ್ಸ್ ಇದ್ದಂಗಿರ್ಬೇಕಂತ, ಸತ್ಯವನ್ನು ಮಾತಾಡ್ಬೇಕಂತ, ಸತ್ಯಕ್ಕಾಗಿ ಬಡದಾಡಬೇಕು ಅಂತ ಹೇಳ್ತಿದ್ರು ನಮ್ಮ ಗುರುಗಳು. ಈಗ ಕೆಲವು ಮಂದಿ ಇರ್ತಾರೆ ರೀ, ನಮ್ಮ ಸಿದ್ಧಲಿಂಗ ಸಿದ್ಧಲಿಂಗನ ಅಪ್ಪ ಮಾದೇವಪ್ಪ ಏ ಬರೀ ಒಬ್ರಿಗಿಂತ ಒಬ್ರು ಸುಳ್ಳು ಹೇಳವ್ರಿ. ಅವ್ರು ಸಿದ್ಧಲಿಂಗನ ಕರ್ಕೊಂಡು ಹೋಗಿ ಹಿಂಗೆ ತೋರಿಸಿ ದೊಡ್ಡ ಗುಡ್ಡದ ಮ್ಯಾಲೆ ಸಿದ್ಧಲಿಂಗ ನೋಡ್ದು ಅಲ್ಲಿ ಅಲ್ಲಿ ಆ ಗುಡ್ಡದ ಮ್ಯಾಲೆ ಆ ಕಲ್ಲಿನ ಮರಿಗೆ ಇರ್ಬಿ ಸಾಲ ಹೆಂಗೆ ಹೊಂಟತ್ತ ನೋಡಿ ಇರ್ಬಿ ಸಾಲ ಹಂಗಂತ ಅವ್ರಪ್ಪ ಸಿದ್ಧಲಿಂಗನ ಅಪ್ಪ. ಇವ ಸಿದ್ಧಲಿಂಗ ಅಪ್ಪ ಆ ಇರ್ಬಿ ಸಾಲ ಏನು ನೋಡ್ತಿ, ಆ ಸಾಲ್ನಾಗ ಒಂದು ಕುಂಟ್ರಿ ಹೊಂಟತ್ ನೋಡು, ಒಂದು ಕಾಲಿಲ್ಲ, ಆ ಇರ್ಬಿ ನೋಡು ಅದು ಭಾರಿ ಐತಿ ನೋಡಂದಂತ. ಒಂದ್ಸರಿ ಏನಾಯ್ತು, ಸಿದ್ಧಲಿಂಗ ದವಾಖಾನಿಗೆ ಹೋದ. ದವಾಖಾನಿಗೆ ಹೋದವನು ಅಂದ್ರೆ ಡಾಕ್ಟ್ರ ನಮಗೆ ಭಾಳ ಸಮಸ್ಯೆ ಆಗಾಕತ್ತತ್ರಿ ಅಂತ, ನಮಗೆ ಭಯಂಕರ ಸಮಸ್ಯೆ ಆಗಾಕತ್ತತ್ರಿ ಅಂದ್ಕೊಳ್ಳಿ. ಎಲ್ಲಿ ಇವನು ಏನು ಸಮಸ್ಯೆ ಅಂದ್ರೆ ಡಾಕ್ಟ್ರು ಅದು ಏನಾಕತ್ರಿ, ಕನಸು ಬೀಳಾಕತ್ತೀ ಇವನು ಎಂಥ ಕನಸು ಬೀಳ್ತಾವೋ ಅಂತ ಕೇಳ್ಯಾರ ಡಾಕ್ಟ್ರು. ಅದು ಏನಾಕತ್ತಂದ್ರೆ ರೀ, ಕನಸಿನಾಗ ಕೃಷ್ಣಾಗಿ ಬೆಣ್ಣಿ ತಿಂದಂಗೆ ಕನಸು ಬೀಳಾಕತ್ತಾವ ಡಾಕ್ಟ್ರ್ ಅಂದ್ರಂತ. ಅಲ್ಲೋ ಚಲೋ ಅಲ್ಲನು, ಕನಸಿನಾಗ ಬೆಣ್ಣಿ ತಿಂದಂಗಾಗಿ ಕೃಷ್ಣಾದಂಗೆ ಆಗೋದು ಅಂತ ಕನಸು ಬೀಳೋದು ಭಾಳ ಮಂದಿಗೆ ಬೀಳುದಿಲ್ಲವು. ಯಾರ್ಯಾರು ಕನಸಿನಾಗ ಏನೇನೋ ಆಗಿ ಏನೇನೋ ತಿಂದಿರ್ತಾವ ಅಂತ ಕನಸು ಬೀಳ್ತಿರ್ತಾವ, ನಿನಗೆ ಕೃಷ್ಣಾಗಿ ಬೆಣ್ಣಿ ತಿಂದಂಗೆ ಕನಸು ಬೀಳ್ತಾವ ಅಂದ್ರೆ ಚಲೋ ಅಲ್ಪ ಅಂತಂದಾರ. ಅದೆಲ್ಲ ಕರೆ ರೀ ಡಾಕ್ಟ್ರ್ ಸಾಹೇಬ್ರ. ಆದ್ರೆ ಏನು ಮಾಡೋದ್ರಿ, ಮುಂಜಾನೆ ಎದ್ದು ತಲಿಗಂಬು ನೋಡ್ತೀನಿ ರೀ, ತಲಿಗಂಬನ್ಯಾಗ ಹಳ್ಳಿನ ಇರೋದಿಲ್ಲ ರೀ ಅಂದ. ಮತ್ತೆ ಸಿದ್ಧಲಿಂಗನ ಬಗ್ಗೆ ಸಾಕಷ್ಟು ಜೋಕ್ಗಳನ್ನು ತೊಗೊಂಡು ಬರ್ತೇನೆ, ನಾವು ನೀವು ಅದ್ರ ಬಗ್ಗೆ ಹಂಚಿಕೊಳ್ಳೋಣಂತ ನಗೋಣ, ನೀವು ನಾವು ಕೂಡ ನಗೋಣಂತ. ಮತ್ತೆ ನಾಳೆ ಭೇಟಿ ಆಗೋಣ, ಎಲ್ಲರಿಗೂ ನಮಸ್ಕಾರ.